ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ ಹಲೋ ಹಲೋ ಯಾರು ಯಾರು ಹೇಳಿ ರಾಂಗ್ ನಂಬರ್ ಇರಬೇಕು ಇಟ್ಟು ಬಾ ಇಲ್ಲ ರಾಂಗ್ ನಂಬರ್ ಅಲ್ಲ ಹಲೋ ಯಾರು ಅಂತ ಹೇಳಿದ್ರೆ ಗೊತ್ತಾಗೋದು ಹೇಗೆ ಅಯ್ಯೋ ಶಿವನೇ ವರ್ಷನೇನೆ ವಾವ್ ಯು ಆರ್ ಇಂಪಾಸಿಬಲ್ ಹೇಗೆ ಗೊತ್ತಾಯ್ತು ಕಣ್ಣಿಗೆ ಕಾಣಿಸ್ದಿರ್ಬಹುದು ಮನ್ಸಿಗೆ ಗೊತ್ತಾಗಲ್ವಾ ಗೊತ್ತು ನಾಳೆ ನಿನ್ನನ್ನು ಬೋರ್ಡಿಂಗಿಗೆ ದಪ್ತಾ ಇದ್ದಾರೆ ನಿದ್ದೆ ಬರ್ತಾ ಇಲ್ಲ ಏನು ಮಾಡಲೇಕಂದ ನನ್ನ ಕೈಯಲ್ಲಿ ಏನೂ ಇಲ್ಲ ಅಜ್ಜಿ ನಂಗಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಗೊತ್ತು ಕತ್ತಲು ಕಂಡ್ರೆ ಭಯ ಆಗತ್ತೆ ಒಬ್ಳೆ ಇರಕ್ಕೆ ಭಯ ಆಗತ್ತೆ ಹೊಸಬನ್ ಕಂಡ್ರೆ ಭಯ ಆಗತ್ತೆ ಮಗು ಹುಟ್ಟಿದ ಕೂಡಲೇ ಮೊದಲು ಅದನ್ನು ಕಾಡೋದು ಭಯಾನೇ ಅಲ್ವೇ ಬೆಚ್ಚಗಿದ್ದಿದ್ದು ಮೈಯಲ್ಲಿ ಚೈತನ್ಯ ಮೂಡಿದ್ದೆ ಕೈಕಾಲು ಬಡದು ಬಂದ್ಬಿಡುತ್ತೆ ಪರಿಸರ ಹೊಸದು ವಾತಾವರಣ ಹೊಸದು ಕಣ್ಣು ಬಿಟ್ಟು ನೋಡೋಕೆ ಭಯ ಕಿವಿಗೆ ಬಿದ್ದ ಶಬ್ದ ಭಯ ಮುಟ್ಟೋ ಸ್ಪರ್ಶಗಳು ಹೊಸದು ಅದೂ ಭಯ ಚಳಿ ಸೆಕೆ ಬೆಂಕಿ ನೀರು ಎಲ್ಲವೂ ಭಯ ತಾಯಿಯಾದವಳು ಮಗುನ ಮಡ್ಲಲ್ಲಿ ಮಲಗಿಸ್ಕೋತಾಳೆ ಎದೆಗೆ ಅಪ್ಕೋತಾಳೆ ಪರಿಚಯದ ವಾಸನೆ ನೋಡು ಮಗುಗೆ ನಂಬಿಕೆ ಬರುತ್ತೆ ಭಯ ಹೋಗ್ತಾ ಬರುತ್ತೆ ಹುಟ್ಟುತ್ತಾ ಆಯಾ ತೊಡೆ ಬೆಳೆದಿದ್ದು ಬೋರ್ಡಿಂಗ್ನಲ್ಲಿ ಭಯನೇ ಹೋಗಲಿಲ್ಲ ಅಜ್ಜಿ ನನಗೆ ಇಲ್ಲಿ ಬಂದರೂ ಭಯ ಕಾಡುತ್ತೆ ಮನೆಗೆ ಯಾರ್ಯಾರೋ ಬರ್ತಾರೆ ಅಪ್ಪ ಅಮ್ಮ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಮಾಡ್ತಾರೆ ಅಜ್ಜಿ ಅದೇನೋ ಗೊತ್ತಿಲ್ಲ ಅವ್ರುಗಳು ಕೂತಿದ್ರೆ ಕೆಳಗೆ ಹೋಗೋಕ್ಕೆ ಭಯ ಆಗತ್ತೆ ಬಂದವ್ರು ಮಾತಾಡಿಸ್ತಾರೆ ಪ್ರೀತಿ ತೋರಿಸೋ ನೆಪದಲ್ಲಿ ಮುಟ್ತಾರೆ ಮೈಯೆಲ್ಲ ಮುಳ್ ಚುಚ್ಚದಂಗಾಗತ್ತೆ ಹೊಡ್ಕೊಂಡೆ ನಿಮ್ಮ ಅಜ್ಜನ ಹತ್ರ ಈ ಸಂಬಂಧ ಸರಿ ಇಲ್ಲ ಬೇಡ ಅಂತ ಹೋದ್ವಾರ ಅದ್ಯಾರೋ ಬಂದಿದ್ದ ರಾತ್ರಿ 11ರವರೆಗೂ ಕೂತಿದ್ದ ಅಸಹ್ಯವಾಗಿ ಮಾತಾಡ್ತಿದ್ದ ನಾನು ರೂಮಲ್ಲಿ ಬೋಲ್ಟ್ ಹಾಕಿ ಕಿವಿಗೆ ಶಬ್ದಾನೇ ಬೀಳ್ಬಾರ್ದು ಹಾಗೆ ಹೊತ್ಕೊಂಡು ಮಲಗಿದ್ದೆ ನಿದ್ದೆನೇ ಬರಲಿಲ್ಲ ನನಗೆ ಅವನೇನೋ ಮಾತಾಡ್ತೀನಿ ಅಂತ ಮೇಲ್ ಬಂದ್ರೆ ಅದೇನೋ ಅಪ್ಪ ಇವ್ರುಗಳು ಮುಟ್ಟದೆ ಮಾತೇ ಆಡ್ಸಲ್ಲ ದುಡ್ಡು 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 ಅಂತ ಸಾಯ್ತಾರೆ ಹೇಳಿದ್ದೀನಿ ಕೇಳಲ್ಲ ಅಜ್ಜಿ ಐ ಆಮ್ ನಾಟ್ ವೆರಿ ಶ್ಯೂರ್ ಮೇ ಬಿ ಐ ಹ್ಯಾವ್ ಸಮ್ ಹೆಲ್ತ್ ಪ್ರಾಬ್ಲಮ್ ಸಣ್ಣ ಪುಟ್ಟ ಸಮಸ್ಯೆ ಮೇ ಬಿ ಇಟ್ಸ್ ನ್ಯಾಚುರಲ್ ನಾನು ಬೆಳೀತಾ ಇದ್ದೀನಲ್ವಾ ಸ್ವಾಭಾವಿಕ ಇರ್ಬೋದು ಐ ಡೋಂಟ್ ನೋ ಐ ಆಮ್ ನಾಟ್ ಶ್ಯೂರ್ ಇಲ್ಲಿ ಕೂತು ನಾನೇನೇ ಹೇಳಿ ಹೊಟ್ಟೆ ಉರಿಯುತ್ತೆ ಬಂದು ಅಲ್ಲಿರ್ತೀನಿ ಅಂತ ಬಡ್ಕೋತೀನಿ ಅವ್ರಿಗೆ ಪುರ್ಸತ್ತಿಲ್ಲ ನಾನು ಗಮನಿಸ್ತೀನಿ ಬಿಡಲ್ಲ ಬೇಡ ಬೇಡ ಅಂತ ಸಾಯತ್ವೆ ನಿಮ್ಮ ಅಮ್ಮಂಗೆ ಹೇಳಿ ಐ ಫೀಲ್ ಎಂಬ್ರಾಸ್ಡ್ ನಾಚಿಕೆ ಆಗತ್ತೆ ಅಯ್ಯೋ ಕಂದ ಏನ್ ಕರ್ಮವೇ ಸ್ಮೃತಿ ನಂಬರ್ ಇದೆಯಾ ಇಲ್ಲ ರಶ್ಮಿದು ಇದೆ ಅವಳನ್ನು ಕೇಳು ಹೇಳ್ತಾಳೆ
ಈ ಸತಿ ಪರೀಕ್ಷೆ ಮುಗಿದ್ಮೇಲೆ ಬೋರ್ಡಿಂಗ್ ಹೋಗ್ಬೇಡ. ಈ ಆಸ್ತಿ ಸೀದು ನಾನು ಅಲ್ಲಿಗೆ ಬರ್ತೀನಿ. ನಿಮ್ಮಮ್ಮ ಒಪ್ಪದಿದ್ರು ಅಷ್ಟೇ, ನಿಮ್ಮ ಅಪ್ಪ ಕರೀದಿದ್ರು ಅಷ್ಟೇ, ನಾನು ಅಲ್ಲಿಗೆ ಬರ್ತೀನಿ. ಇಡು ಕಂದ, ಇನ್ನು 6 ತಿಂಗಳು ಅಷ್ಟೇ, ಇಡು. ಬಾಯ್. ಏನಂತೆ, ವಯಸ್ಸಾಯ್ತೆ, ಇನ್ನೆಷ್ಟು ಅಂಟಿಸ್ಕೋತೀಯ? ಬಿಡು ಬಿಡಿ. ನೀವು ಆಸ್ತಿ ಮನೆ ಎಫ್ ಡಿ ಉಪ್ಪು ಹುಳಿ ಖಾರ ಅದಾಗಲ್ಲ, ಜಯಾನ ಅಂಟಿಸ್ಕೋತೀರಿ, ಜೀವಂತ ಬಿಡ್ತೀರಿ. ಗಂಡಸ್ ಬುದ್ಧಿ. ಹೇಳ್ತೀನಿ, ಅಲ್ಲಿ ಬೇಡ, ಇಲ್ಲೇ ಕೊಡಿಸ್ತೀನಿ, ಸೇರ್ಕೋ ಅಂತಾನೆ. ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಖರ್ಚಾಗತ್ತೆ. ಹ್ಞೂ, ಅವನು ಕೊಡಲ್ಲ ಅಂದರೆ ಬೇಡ, ನನಗವ್ರ ಹಣ ಬೇಕು. ಇಲ್ಲ ಮತ್ತೆ ನೀವು ಕೊಡಿ. What is the story of Punyakoti? ಸ್ಕೂಲ್ ಅಲ್ಲಿ ಪುಣ್ಯಕೋಟಿ ಅಂತ ನಾಟಕ ಅಂತೆ. ಅದರಲ್ಲಿ ಒಂದು ಕರು ಇದೆಯಂತೆ, ಆ ಕರು ರೋಲು ನಾನ್ ಮಾಡ್ಬೇಕಂತೆ. ಹಲೋ. ಹಾಯ್ ಅತ್ತೆ, ಗುಡ್ ನ್ಯೂಸ್. ಹಾಯ್, ಏನೇ? ಮೆರಿಟ್ನಲ್ಲಿ MD ಸೀಟ್ ಸಿಕ್ಕಿದೆ, ಗೈನಕಾಲಜಿ. ಸೋ ನೈಸ್. ಯಾವ ಕಾಲೇಜ? SRK ಕಾಲೇಜ್. ಇಟ್ಸ್ ನಾಟ್ ಇನ್ ಬ್ಯಾಂಗ್ಳೂರ್. ಬೆಂಗಳೂರಿನಲ್ಲಿ ಇಲ್ಲ ಅಲ್ವಾ? ಇಲ್ಲ, ರಾಯಚೂರಿನಲ್ಲಿದೆ. ಅಣ್ಣ ಒಪ್ತಾನಾ ನೀನು ಊರು ಬಿಡಕ್ಕೆ? ಅವ್ರನ್ನ ಕೇಳೋರು ಯಾರು? ಐ ಮೀನ್ ಅಡಲ್ಟ್. ಮನೇಲೇ ಇದ್ದೀರಾ? ಈಗ ಬಂದೆ. ಹಲೋ ಹಲೋ, ಇನ್ನೊಂದು ಯುದ್ಧ ಶುರು. ರಶ್ಮಿ ಅಕ್ಕನ? ಹ್ಮ್. ಬರ್ತಾಳಂತ? ಹ್ಮ್. ವೈ ಇಸ್ ಶಿ ಡಿಸ್ಟರ್ಬಿಂಗ್ ಮೀ? ಅವಳು ನನ್ನ ಹತ್ರ ಮಾತಾಡಿ ಹೋಗ್ತಾಳೆ. ನಿನಗೇನೆ ಡಿಸ್ಟರ್ಬೆನ್ಸ್? ನೀನ್ ಬೆಳಗ್ಗೆ ಹೋಗ್ತೀಯ, ರಾತ್ರಿ ಇಷ್ಟೊತ್ತಿಗೆ ಬರ್ತೀಯ. ಅವಳು ಬರ್ತಾಳೆ, ಬೆಳಗ್ಗೆವರೆಗೂ ಇರ್ತಾಳೆ. ನೀನ್ ನನ್ನ ಜೊತೆ ಯಾವಾಗಿರೋದು? ಅವಳು ಅವಳ ಅಪ್ಪ ಅಮ್ಮನ ಜೊತೆ ಇರಬೇಕು. ಇಲ್ಲಲ್ಲ. ಆಯ್ತು, ಅವಳಿಗೆ ಹೇಳ್ತೀನಿ. ಇನ್ ಮುಂದೆ ಹಾಸ್ಪಿಟಲ್ಗೆ ಬರಲಿ, ಮನೆಗೆ ಬೇಡ, ಸರಿನಾ? ಅದೇನೋ ಕೇಳಬೇಕು ಅಂತಿದ್ದೆ. ಪುಣ್ಯಕೋಟಿ ಕತೆನಾ? ಬಂದ್ಲು ಅನ್ಸತ್ತೆ. ನೀನೊಂದ್ಸಾರಿ ಓದ್ಕೋ, ಏನು ಗೊತ್ತಾಗಲಿಲ್ಲ ಕೇಳು, ಹೇಳ್ತೀನಿ, ಸರಿನಾ? ಬೇಕಲ್ಸ್ ಬಾ. ಗುರಿಯ ಅರಿವೇ ಇಲ್ಲದೆ ದಾರಿ ನಿರ್ಧರಿಸೋದು ತಪ್ಪೇ? ದಾರಿ ಮುಖ್ಯ, ಗುರಿ ಅಲ್ಲ. ಇದು ಹೇಳೋಕೆ ಚಂದ, ಬದುಕೋಕಲ್ಲ. ಅಪ್ಪಂಗೆ ಹೇಳಲ್ಲ ಅಂತಿಲ್ಲ. ಹೇಳ್ತೀನಿ. ಅಲ್ಲಿ ಬೇಡ, ಇಲ್ಲೇ ಕೊಡಿಸ್ತೀನಿ, ಸೇರ್ಕೋ ಅಂತಾನೆ. ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಖರ್ಚಾಗತ್ತೆ. ಹ್ಞೂ, ಅವನು ಕೊಡಲ್ಲ ಅಂದರೆ ಬೇಡ, ನನಗವ್ರ ಹಣ ಬೇಕು. ಇಲ್ಲ ಮತ್ತೆ ನೀವು ಕೊಡಿ.
ಅಮ್ಮನ ಧಿಕ್ಕರಿಸೋದು, ಒಂದು ಸಣ್ಣ ಸತ್ಯಾಗ್ರಹ, ಊಟ ಬಿಡ್ತೀನಿ, ಇದೆಲ್ಲ ಸ್ವಲ್ಪ ದಿನಕ್ಕೆ ಸರಿ. ಮುಂದಿಂದು ಯೋಚನೆ ಮಾಡು. ಓದು ಮುಗಿಸ್ತೀಯ, ಆಮೇಲೆ ಏನು ಮಾಡ್ತೀಯ? ಗೌರ್ಮೆಂಟ್ ಕೆಲಸ ಸಾಧ್ಯವಾಗಲ್ಲ. ಒಂದು, ನಿನಗೆ ಸಿಗಲ್ಲ, ಸಿಕ್ಕರೂ ಅದರಲ್ಲಿ ಸುಖವಿರಲ್ಲ, ನಿನಗೆ ಬೇಕಾದ ಹಾಗೆ ಇರೋಕ್ಕಾಗಲ್ಲ. ಸೇವೆ ಮಾಡೋ ಮನಸ್ಸಿರಬಹುದು, ಆದರೆ ಪರಿಸ್ಥಿತಿ ವಾತಾವರಣ ಇರಲ್ಲ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸ್, ಸಣ್ಣ ಪುಟ್ಟದ್ರಲ್ಲಿ ಜಾಗ ಇರಲ್ಲ. ದೊಡ್ಡ ಹಾಸ್ಪಿಟಲ್ಸ್, ಹೈಟೆಕ್ ಹಾಸ್ಪಿಟಲ್ಸ್, ಅಲ್ಲಿ ಅವಕಾಶ ಇರುತ್ತೆ, ಫೆಸಿಲಿಟೀಸೂ ಇರುತ್ತೆ. ಆದರೆ ಅದನ್ನು ನಡೆಸೋರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ನೀನು ಸೇವಾ ಮನೋಭಾವದಲ್ಲಿ ಹೃದಯವಂತಿಕೆ ತೋರಿಸ್ತೀಯ, ಅವರು ಹೃದಯವೇ ಇಲ್ಲದೆ ಹಣ ಸುಲಿತಾರೆ. ಅಲ್ಲಿಗೇನು, ನೀನೇ ಒಂದು ಶುರು ಮಾಡಬೇಕು, ಅದಕ್ಕೆ ಮತ್ತೆ ನಿನ್ನ ಅಪ್ಪನ ಹಣನೇ ಬೇಕು. ಅಷ್ಟೇನಾ? ಅಷ್ಟೇ, ಅಪ್ಪ ಅಮ್ಮಂದು ಬಿಡಕ್ಕಾಗದ ಸಂಬಂಧ. ಹೋಗು, ಕನ್ವಿನ್ಸ್ ಮಾಡು, ಒಂದು ಕಾಂಪ್ರಮೈಸ್ ಸಾಧ್ಯನೇನು? ಇದು ಒಂದು ದಿನದ ಮಾತಲ್ವೇ, ಇವತ್ತಿಗೆ ಮುಗಿಯಲ್ಲ, ಮುಂದೆ ನಿನಗೆ ಮದುವೆ ಆಗಬೇಕು, ಓದಿರೋ ಒಳ್ಳೆ ಕೆಲಸದಲ್ಲಿರೋ ಗಂಡು ಸಿಗಬೇಕು. ಧಿಕ್ಕರಿಸ್ತಾ ಹೋದ್ರೆ ಬದುಕು ಅತಂತ್ರವಾಗತ್ತೆ. ಹೋಗು. ಅಪ್ಪನ ಕಂಡ್ರೆ ಭಯನಾ ನಿಮ್ಗೆ? ಐ ಯು ಸ್ಕೇರ್ಡ್ ಆಫ್ ಹಿಮ್? ಎಸ್, ಐ ಆಮ್ ಸ್ಕೇರ್ಡ್ ಆಫ್ ಹಿಮ್. ಹಿ ಕ್ಯಾನ್ ಬಿ ವೆರಿ ಕ್ರೂಯಲ್. ಹಣ ಇದೆ, ಅಧಿಕಾರ ಇದೆ, ಮನುಷ್ಯತ್ವ ಇಲ್ಲ. ಅಲ್ಲದೆ ಅವನು ಗೊತ್ತು ನನಗೆ, ಕುಡುಕ ಕ್ರೂರಿ ಎಲ್ಲ ಸತ್ಯ, ಆದರೆ ಅತಿ ಭಾವುಕ. ನೀನು ಕೈತಪ್ಪಿ ಹೋದರೆ ಅವನು ಬದುಕಲ್ಲ. ಒಬ್ಬಳೆ ಮಗಳು, ಅಗಾಧವಾಗಿ ಪ್ರೀತಿಸ್ತಾನೆ, ಹೋಗ್ಬಿಡ್ತಾನೆ, ಅವನು ಬದುಕಲ್ಲ. ಅಮ್ಮ ಮಲಗಿಲ್ವಾ? ಪುಣ್ಯಕೋಟಿ ನಾಟಕ ಅಂತ ಓದ್ತಿದ್ಲು, ಬಾಯ್ಲಿ. ಏನು? The end is not right. ಅಂದ್ರೆ? ಪುಣ್ಯಕೋಟಿ ಮಾತ್ ಕೊಟ್ಟು ಹೋಗುತ್ತೆ, ಮಗುನ್ ಮಾತಾಡ್ಸತ್ತೆ, ಮತ್ ಬರುತ್ತೆ. ಆಲ್ ದಟ್ ಇಸ್ ಫೈನ್. ಖಂಡವಿದೆಕೋ ಮಾಂಸವಿದೆಕೋ ನನ್ನ ತಿನ್ನು ಅನ್ನತ್ತೆ, ದಟ್ಸ್ ಆಲ್ಸೋ ಫೈನ್. ಆದ್ರೆ ಹುಲಿಯಾಗಿ ಹಾರ್ಸತ್ತೋಯ್ತು, ವೈ ಡಿಡ್ ಇಟ್ ಕಮಿಟ್ ಸೂಸೈಡ್? ಪುಣ್ಯಕೋಟಿ ಸತ್ಯ ಹೇಳಿ ಮಾತ್ ಉಳಿಸ್ಕೊಳ್ತು ಅಲ್ವಾ, ಅದಕ್ಕೆ ಹುಲಿಗೆ ಮನಸ್ಸು ಕರಗಿ ಹಾರಿ ಸತ್ತೋಯ್ತು. ದಟ್ಸ್ ನಾಟ್ ರೈಟ್. Cows are in plenty, not tigers. Huligal kammi delva, so we should save tigers. She is right. We should save tigers. Adanne maartta idive. Na nam appan hatra maatadthini. I'll talk to that fellow. What's her problem? ಈ ಪುಣ್ಯಕೋಟಿಗೆ ಕೊಂಬು ಮಳಿತಾ ಇದೆ, ನೆವೆ ಕುಣಿಯತ್ತೆ. ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ ಕೊಟ್ಟಿರ್ತೀರಾ? ಏನಿಲ್ಲ, ಒಂಟಿ ಅನ್ಸಿದ್ರೆ ಒಂದ್ಸತಿ ಫೋನ್ ಮಾಡ್ತೀನಿ, ಸಮಸ್ಯೆ ಅನ್ಸಿದ್ರೆ ನಿಮ್ಮನ್ನ ಹುಡುಕ್ತೀನಿ.
ಬಿಸಿ ಇದ್ದೀರಾ? ಮಲಗ್ಲಿಲ್ವಾ? ನಿದ್ದೆ ಬರಲಿಲ್ಲ. ಅಜ್ಜಿಗೆ ಫೋನ್ ಮಾಡಿದ್ದೆ, ಅವ್ರ ಹತ್ರ ಇನ್ನೂ ಹೀಗೆ 6 ತಿಂಗಳು ಮ್ಯಾನೇಜ್ ಮಾಡು, ಆಮೇಲೆ ನಾನೇ ಬಂದಿರ್ತೀನಿ ಅಂದರು. ಇಲ್ಲ, ಆಗಲ್ಲ, ಅವ್ರಿಲ್ಲಿ ಬರಕ್ಕೆ ಅಮ್ಮ ಒಪ್ಪಬೇಕಲ್ಲ. ನೀವು ಇಲ್ಲಿ ಕೆಲಸ ಮುಗೀತು, ನಾಳೆ ನೀವುಗಳು ಹೊರಡ್ತಾ ಇದ್ದೀರಿ. ನಾನು ಹೊರಡೋದೆ, ಬೇರೆ ಕಡೆ ಕೆಲಸಕ್ಕೆ ಕರೆದಿದ್ದಾರೆ. ಒಂದೆರಡು ದಿನ ಮಕ್ಕಳ ಜೊತೆ ಕಾಲ ಕಳೆಯೋದು, ನಂತರ ಅಲ್ಲಿಗೆ ಹೊರಡೋದು. ನಿಮ್ಮನ್ನೊಂದು ಮಾತು ಕೇಳಲ? ಕೇಳು. ನಿಮಗೊಂದು ಪರ್ಮನೆಂಟ್ ಅಡ್ರೆಸ್ ಇದೆಯಾ? ಹ್ಞೂ. ಫೋನ್ ಇದೆ ಅಲ್ವಾ? ಈಗೇನು, ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ನನ್ನ ಹತ್ರನೂ ಇದೆ. ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಟ್ಟಿರ್ತೀರಾ? ಏನಿಲ್ಲ, ಒಂಟಿ ಅನ್ಸಿದ್ರೆ ಒಂದ್ಸತಿ ಫೋನ್ ಮಾಡ್ತೀನಿ, ಸಮಸ್ಯೆ ಅನ್ಸಿದ್ರೆ ನಿಮ್ಮನ್ನು ಹುಡುಕ್ತೀನಿ. ಅಮ್ಮ ಕೈಗೆ ಸಿಕ್ಕಲ್ಲ, ಐ ಡೋಂಟ್ ಹ್ಯಾವ್ ಫೇತ್ ಇನ್ ಹರ್. ಓದೋದ್ರಲ್ಲಿ ನಂಗೆ ಅಷ್ಟು ಆಸಕ್ತಿ ಇಲ್ಲ, ಅಲ್ಲಿಗೆ ನನಗೆ ಕೆಲಸ ಸಿಗಲ್ಲ. ಐ ಡೋಂಟ್ ನೋ, ನನಗೆ ಸ್ವಂತ ಕೆರಿಯರ್ ಇಲ್ಲ ಅಂತ ಗೊತ್ತಾದಾಗ ನನ್ನನ್ನು ಇಲ್ಲೇ ಕರ್ಕೊಂಡು ಬಂದು ಇಟ್ಕೋತಾರೆ. ಇವರ ಥರದ್ದೇ ಫ್ಯಾಮಿಲಿಯ ಯಾರಿಗೋ ಒಬ್ಬನಿಗೆ ಕೊಟ್ಟು ನನ್ನ ಮದುವೆ ಮಾಡ್ತಾರೆ. ಇವ್ರ ಪರಿಚಯದ ಫ್ಯಾಮಿಲಿ ಹುಡುಗ, ಅಲ್ಲಿಗೆ ಅವನು ಇವ್ರ ಥರನೇ ಇರ್ತಾನೆ, ರಾತ್ರಿ ಕುಡಿದು ಮನೆಗೆ ಬರ್ಬೋದು. ಇಲ್ಲ ಬೇರೆ ಯಾರ ಜೊತೆ ಆದರೂ ಸುತ್ತಬೋದು, ಕಾಸು ಕಾಸು ಅಂತ ಸಾಯ್ಬೋದು. ನಿಮ್ಮ ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ, ಬೇಕು ಅಂತ ಅನಿಸಿದ್ರೆ ನಿಮ್ಮ ಹತ್ರ ಮಾತಾಡ್ತೀನಿ. ನನ್ನ ನಿನ್ನ ಪರಿಚಯ ಬರೀ 15 ದಿನದಷ್ಟೇ. ಪ್ರೀತಿಯಿಂದ ಮಾತಾಡಿಸ್ತೀರಿ, ಮನಸ್ಸಿಗೆ ಸುಖವಾಗಿದೆ. ಹಾಗಂತ ನಂಬೋದಾ? ನನ್ನ ವಿಳಾಸ ಕೊಡ್ತೀನಿ, ಫೋನ್ ನಂಬರ್ ಕೊಡ್ತೀನಿ, ಆದರೆ ನಂಬಿ ಬರೋಕ್ಕಾಗತ್ತಾ? ಪ್ರೀತಿ ಇದ್ದ ಕಡೆ ನಂಬಿಕೆ ಇರುತ್ತೆ. ಇಲ್ಲಿ ಕೇಳು, ನಾನು ನಿನ್ನ ಹತ್ರ ಪ್ರೀತಿಯಿಂದ ಇರೋದು, ನನಗೆ ಸಂಬಳ ಕೊಡ್ತಿದ್ದಾರೆ ಅದಕ್ಕೆ, ನನಗೆ ಲಾಭ ಇದೆ ಅದಕ್ಕೆ. ಪ್ರೀತಿಯಿಂದ ಮಾತಾಡ್ಸಿದ್ರು ಅಂತ ಮರುಳಾಗಬೇಡ್ವೆ. ಸ್ವಂತ ರಕ್ತ ಅಲ್ಲದವರು ಪ್ರೀತಿಯಿಂದ ಮಾತಾಡಿಸಿದರೆ ಅದು ಲಾಭಕ್ಕೆ ಮಾತ್ರ. ನೋಡೋಕ್ಕೆ ಚೆನ್ನಾಗಿದೆಯಾ? ವಯಸ್ಸಿದೆ, ಕುತೂಹಲಗಳಿವೆ, ಮರುಳು ಮಾಡಿ ದಕ್ಕಿಸ್ಕೊಳ್ಳೋಕ್ಕೆ ಪೂರ್ತ ಪ್ರಪಂಚ ಕಾಯ್ತಾ ಇರುತ್ತೆ. ಕಾರ್ ಡ್ರೈವರ್ ಪ್ರೀತಿಯಿಂದ ಮಾತಾಡಿಸ್ಬೋದು. ಪರಿಚಯಸ್ಥರು, ನಿನ್ನ ಬೋರ್ಡಿಂಗಲ್ಲಿರೋರು ಎಲ್ಲರೂ ಮಾತಾಡಿಸ್ಬೋದು. ಸ್ವಂತ ಲಾಭಕ್ಕೆ ಸಹಾನುಭೂತಿ ತೋರಿಸೋ ಪ್ರಪಂಚ ಇದು. ನಂಬಬೇಡ ಯಾರನ್ನು. ಮಲಕ್ಕೆ ಹೋಗು. ಫೋನ್ ನಂಬರು ಮತ್ತು ವಿಳಾಸ ದಯವಿಟ್ಟು ಬೇಡ. 15 ದಿನಕ್ಕೆ ಒಂದು ಮನೆಗೆ ಹೋಗ್ತೀನಿ. 5 ವರ್ಷದಿಂದ ಹೀಗೆ ನಡೆದಿದೆ. ಎಷ್ಟು ಜನಕ್ಕೆ ಅಂತ ವಿಳಾಸ ಫೋನ್ ನಂಬರ್ ಕೊಡ್ಬೋದು? ಎಷ್ಟು ಜನನ ಕಾಯ್ಬೋದು ಹೇಳು. ಬಾಡಿಗೆಗೆ ಬಂದಿರೋಳು ಎಷ್ಟು ಭಾವಿಸ್ಕೋಬೋದು ಹೇಳು. ಬಾಡಿಗೆ ಎಷ್ಟು ಅಷ್ಟೇ ಅಲ್ವಾ? ಒಂದು ಮಾತು ನೆನಪಿರಲಿ, ಸ್ವಂತ ರಕ್ತ ಅಲ್ದವರು ಯಾರೇ ಸಹಾನುಭೂತಿ ಕನಿಕರ ತೋರಿಸಿದ್ರು ಅದು ಅವ್ರ ಲಾಭಕ್ಕೆ, ನಿನ್ನ ಪರಿಸ್ಥಿತಿ ದುರುಪಯೋಗಕ್ಕೆ.
ಕಾದ್ರೆ ಸ್ವಂತ ರಕ್ತ ಕಾಯ್ಬೇಕು. ಅದು ಕಾಯ್ದೆ ಇದ್ರೆ ಭಗವಂತನೇ ರಕ್ಷಿಸಬೇಕು ಅಷ್ಟೆ. ಮರಿಬೇಡ ಹೊಲಸು ಪ್ರಪಂಚ. ಎಲ್ಲ ನರಿಗಳು ಹಸಿವಿನ ವೇಷದಲ್ಲಿ ಸುತ್ತುತ್ತವೆ. ಅತಿ ಅನುಕಂಪ ಯಾರಾದರೂ ತೋರಿಸಿದ್ರೆ ಅದು ಅಪಾಯದ ಮುನ್ಸೂಚನೆ. ನಂಬಬೇಡ, ಯಾರನ್ನು ನಂಬಬೇಡ. ವಯಸ್ಸಲ್ಲಿ ನಂಬಬಾರ್ದು. ವಯಸ್ಸಾದ್ಮೇಲೆ ಅನುಮಾನಗಳಿರಬಾರ್ದು. ಹೋಗು ಮಲಕ್ಕೋ. ನೀವು ಹೋಗಿ, ಸ್ವಲ್ಪ ಹೊತ್ತು ಒಬ್ಳೆ ಕೂತಿರ್ತೇನೆ. ಒಂಟಿಯಾಗಿರೋದು ಅಭ್ಯಾಸ ಆಗ್ಬೇಕಲ್ಲ. ಜಗಮಗ ಕೃತಕ ಬೇ